ಇವತ್ತಿಷ್ಟು ಬೇಗ ಮನೆಗೆ ಬಂದಿದ್ಯಾ? ಇಲ್ಲಮ್ಮ, ಮತ್ತೆ ಹೋಗ್ಬೇಕು. ಇಲ್ಲೇ ಮನೆ ಹತ್ರ ಇದ್ನಲ್ಲ, ಅದಕ್ಕೆ ಬಂದೆ. ಏನಿವತ್ತು ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಲಕ್ಷ್ಮಿ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಳಪ್ಪ. ಓ, ಕೆಲ್ಸದ ಮೇಲೆ ಆಚೆ ಹೋದ್ಲಾ? ಹೋಗ್ಬೇಕಾದೆ. ಇವಾಗ ಯಾವ ಫಾರಿನ್ ಆರ್ಡರ್ ಇಲ್ವಲ್ಲ, ಯಾವುದೋ ಹೊಸ ಆರ್ಡರ್ ಇಡಕ್ಕೆ ಹೋಗಿರ್ಬೇಕು. ಮಾಡ್ಲಿ ಮಾಡ್ಲಿ, ಅದೇನ್ ಮಾಡ್ತಾಳೋ ಮಾಡ್ಲಿ. ಏನೋ ಕೆಲಸ ಇರ್ಬೇಕು ಬಿಡಪ್ಪ. ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ. ಅವಳಿಗೆ ಅವಳ ಆಫೀಸ್, ಅವಳ ಕಂಪನಿ, ಅದು ಮಾತ್ರ ಮುಖ್ಯ. ಮನೆ ಕಡೆ ಯಾವ ಗಮನನೂ ಇಲ್ಲ. ಹೋಗ್ಲಿ ಬಿಡಪ್ಪ, ನೀನು ಮನೆ ಕಡೆ ಗಮನ ಇಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ನಿನ್ನ ಕೆಲಸದ ಕಡೆ ಗಮನ ಹರಿಸೋದು ಮಾತ್ರ ಬಿಡಬೇಡ. ಅಮ್ಮ, ಇನ್ನು ಮುಂದೆ ನಿನ್ಗೆ ಏನೇ ಬೇಕಾದ್ರೂ ನೀನ್ ನನ್ನೇ ಕೇಳು. ಆ ಲಕ್ಷ್ಮಿ ನಂಬ್ಕೋಬೇಡ. ಮನೆ ನೀನೇ ನೋಡ್ದಲ್ಲ, ತಾನು ಮಾಡಿದ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮನೇಲಿ ನಡೀತಾರೋ ಗಲಾಟೆನೇ ಕಾರಣ ಅನ್ಬಿಟ್ಲು. ಹೌದಪ್ಪ ಹೌದು, ನಾನು ನೋಡ್ತೀನಿ ಅದೇನು ಕೆಲ್ಸ ಕೆಲ್ಸ ಅಂತ ಓಡಾಡಿ ಅದು ಯಾವ ಅರಮನೆ ಕಟ್ತಾಳೋ ನೋಡೇ ಬಿಡ್ತೀನಿ. ಅಮ್ಮ ನೋಡ್ತಾ ಇರೋ, ಇನ್ನು ಮುಂದೆ ಎಲ್ಲ ಹೀಗೆ ಇರಲ್ಲ. ಹಂತ ಹಂತವಾಗಿ ಎಲ್ಲ ಬದಲಾಗ್ತಾ ಹೋಗುತ್ತೆ. ಅಂದ್ರೆ ಇನ್ನು ಏನೇನಾಗುತ್ತಪ್ಪ? ಅಮ್ಮ, ನಾನೊಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಅದರಿಂದ ಒಂದು ದೊಡ್ಡ ಅಮೌಂಟೇ ಬರುತ್ತೆ. ಆ ಅಮೌಂಟ್ ಬರಲಿ, ಈಗ ನಾನಿರೋ ಆಫೀಸ್ನ ಖಾಲಿ ಮಾಡಿ ಹೊಸ ಆಫೀಸಿಗೆ ಶಿಫ್ಟ್ ಆಗ್ತೀನಿ. ಅದಕ್ಕಿಂತಾನೆ ಹೊಸ ಆಫೀಸ್ಗೆ ಬಿಲ್ಡಿಂಗ್ ಹುಡುಕ್ತಾ ಇದ್ದೀನಿ. ಲಕ್ಷ್ಮಿ ಮಾಡ್ಕೊಟ್ಟಿದ್ದ ಆಫೀಸನ್ನು ಹಂಗೆ ಬೇಡ. ಹೌದೌದು, ಆಗ ಬೇಕಾಗಿತ್ತು, ಈಗ ಯಾಕೆ ಬೇಕು? ಅದು ನಿಜಪ್ಪ. ಏನೇನು ಮಾತನಾಡ್ಬೇಕು ಅನ್ನಿಸ್ತಾ ಇದೆಯೋ ಅದನ್ನೆಲ್ಲ ಮಾತಾಡ್ಬಿಡು. ಅಮ್ಮ ನೀನ್ ಸುಮ್ನೆ ನೋಡ್ತಾ ಇರು, ನಿನ್ನ ಮಗ ಹೇಗ್ ಬೆಳಿತಾನೆ ಅಂತ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳ ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮನ್. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೋ ಒಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನ? ಹಾ, ಶಿವು ಇರಬೇಕು. ಹಾ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ,
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.